ಸರೋಜಾ ಸಿಸ್ಟರ್ ಆ ಬ್ರದರ್ ಕೇಳಿಸ್ತಿದ್ದೀಯ ಬ್ರದರ್ ಆ ಕೇಳಿಸ್ತಿದೆ ಸಿಸ್ಟರ್ ಆ ಓಕೆ ಆರನೇ ಅಧಿಕಾರ ಒಂದು ಅಧಿಕಾರನ ಪೂರ್ತಿಯಾಗಿ ಓದಿ ಸಿಸ್ಟರ್ ಆ ಸರಿ ಬ್ರದರ್ ಸರಿ ಸಿಸ್ಟರ್ ಥ್ಯಾಂಕ್ ಯು ಆರನೇ ಅಧ್ಯಾಯ ಬ್ರದರ್ ಹಲೋ ನಾಶನಕ್ಕೆ ಕಾರಣವಾದ ಅಪ ಅಪರಾಧಗಳು ಯಹುದದ ಗುಡ್ಡಗಳಲ್ಲಿ ಪೂಜ್ಯಗಳ ಮತ್ತು ಪೂಜಕರ ಧ್ವಂಸ ಯಹೋವನ್ನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಇಸ್ರಾಯೇಲಿನ ಬೆಟ್ಟಗಳಿಗೆ ಅಭಿಮುಖನಾಗಿ ನಿಂತು ಅವುಗಳನ್ನು ಕುರಿತು ಈ ದೈವೋಕ್ತಿಯನ್ನು ನೋಡಿ ಇಸ್ರಾಯೇಲಿನ ಬೆಟ್ಟಗಳೇ ಕರ್ತನಾದ ಯಹೋವನ ಈ ಮಾತನ್ನು ಕೇಳಿರಿ ಕರ್ತನಾದ ಯಹೋವನ್ನು ಬೆಟ್ಟ ಗುಡ್ಡೆಗಳಿಗೂ ತೊರೆ ತಗ್ಗುಗಳಿಗೂ ಹೀಗೆ ಹೇಳುತ್ತಾನೆ ಈಗ ನಾನೇ ನಿಮ್ಮ ಮೇಲೆ ಖಡ್ಗವನ್ನು ಬರಮಾಡಿ ನಿಮ್ಮ ಪೂಜಾ ಸ್ಥಳಗಳನ್ನು ನಾಶಪಡಿಸುವೆನು ನಿಮ್ಮ ಯಜ್ಞವೇದಿಗಳು ಹಾಳಾಗುವವು ನಿಮ್ಮ ಸೂರ್ಯಸ್ತಂಭಗಳು ಒಡೆಯಲ್ಪಡುವವು ನಿಮ್ಮವರು ನಿಮ್ಮ ಬೊಂಬೆಗಳ ಮುಂದೆ ಹತರಾಗಿ ಬೀಳುವಂತೆ ಮಾಡುವೆನು ನಾನು ಇಸ್ರಾಲ್ಯರ ಶವಗಳನ್ನು ಅವರ ಬೊಂಬೆಗಳ ಮುಂದೆ ಹಾಕಿ ನಿಮ್ಮ ಯಜ್ಞವೇದಿಗಳ ಸುತ್ತಲೂ ನಿಮ್ಮ ಎಲುಬುಗಳನ್ನು ಎರಚಿಬಿಡುವೆನು ನೀವು ವಾಸಿಸುವ ದೇಶದಲ್ಲೆಲ್ಲ ಊರುಗಳು ಹಾಳಾಗುವುದರಿಂದಲೂ ಪೂಜಾ ಸ್ಥಳಗಳು ಪಾಳು ಬೀಳುವುದರಿಂದಲೂ ನಿಮ್ಮ ಯಜ್ಞವೇದಿಗಳು ಹಾಳು ಪಾಳಾಗುವವು ನಿಮ್ಮ ಬೊಂಬೆಗಳು ಹೊಡೆಯಲ್ಪಟ್ಟು ಇಲ್ಲವಾಗುವವು ನಿಮ್ಮ ಸೂರ್ಯಸ್ತಂಭಗಳು ಕಡಿಯಲ್ಪಡುವವು ನೀವು ರೂಪಿಸಿದ ವಿಗ್ರಹಗಳು ಅಳಿದು ಹೋಗುವವು ಹತರಾದವರು ನಿಮ್ಮ ಮಧ್ಯದಲ್ಲಿ ಬೀಳುವರು ಆಗ ನಾನೇ ಎಹೋವನು ಎಂದು ನಿಮಗೆ ಗೊತ್ತಾಗುವುದು ಆದರೂ ನಾನು ಜನಶೇಷವನ್ನು ಉಳಿಸುವೆನು ಹೇಗೆಂದರೆ ನೀವು ಅನ್ಯ ದೇಶಗಳಿಗೆ ಚದರಿ ಹೋಗುವಾಗ ನಿಮ್ಮಲ್ಲಿ ಕೆಲವರು ಆ ಜನಾಂಗಗಳ ಮಧ್ಯೆ ಕತ್ತಿಗೆ ತಪ್ಪಿಸಿಕೊಳ್ಳುವರು ಆಗ ತಪ್ಪಿಸಿಕೊಂಡು ಸೆರೆಗೆ ಹೊಯ್ಯಲ್ಪಟ್ಟು ಜನಾಂಗಗಳ ಮಧ್ಯೆ ವಾಸಿಸುವ ನಿಮ್ಮವರು ಅನ್ಯ ದೇವತೆಗಳಲ್ಲಿನ ಮೋಹದಿಂದ ನನ್ನನ್ನು ತೊರೆದ ತಮ್ಮ ಹೃದಯವನ್ನು ತಮ್ಮ ಬೊಂಬೆಗಳ ಮೇಲಣ ಕಾಮದಿಂದ ದೇವದ್ರೋಹ ಮಾಡಿದ ತಮ್ಮ ಕಣ್ಣುಗಳನ್ನು ಭಂಗಪಡಿಸಿದವನು ನಾನೇ ಎಂಬುದಾಗಿ ನನ್ನನ್ನು ಜ್ಞಾಪಕ ಮಾಡಿಕೊಂಡು ತಾವು ಬಹಳ ಅಸಹ್ಯ ಕಾರ್ಯಗಳನ್ನು ನಡೆಸಿ ಕೆಟ್ಟತನವನ್ನು ಮಾಡಿದ್ದೇವೆಂದು ತಮ್ಮನ್ನು ತಾವೇ ಹೇಸಿಕೊಳ್ಳುವರು ನಾನೇ ಯಹೋವನು ಎಂದು ಅವರಿಗೆ ಗೊತ್ತಾಗುವುದು ಈ ಕೇಡನ್ನು ಅವರಿಗೆ ಮಾಡುವೆನು ಎಂದು ನಾನು ಹೇಳಿದ್ದು ಬರೀ ಮಾತಲ್ಲ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ನೀನು ಚಪ್ಪಾಳೆ ಹೊಡೆದು ನೆಲವನ್ನದ್ದು ಹೀಗೆ ಹೇಳು ಆ ಇಸ್ರಾಯೇಲ್ ವಂಶದವರ ಅಸಹ್ಯವಾದ ಕೆಟ್ಟ ಕೆಲಸಗಳೇ ಕೆಟ್ಟ ಕೆಲಸಗಳೆಷ್ಟು ಅವರು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಸತ್ತೆ ಸಾಯುವರು ದೂರದಲ್ಲಿರುವನು ವ್ಯಾಧಿಯಿಂದ ಸಾಯುವನು ಹತ್ತಿರದಲ್ಲಿರುವವನು ಖಡ್ಗದಿಂದ ಸಾಯುವನು ತಪ್ಪಿಸಿಕೊಂಡು ಉಳಿದವನು ಕ್ಷಾಮದಿಂದ ಸಾಯುವನು ಅಂತೂ ನಾನು ಅವರ ಮೇಲೆ ಇಟ್ಟಿರುವ ರೋಷವನ್ನು ತೀರಿಸಿಬಿಡುವೆನು ಆ ವಂಶದವರು ಎತ್ತರವಾದ ಎಲ್ಲಾ ಗುಡ್ಡಗಳ ಮೇಲೂ ಎಲ್ಲಾ ಬೆಟ್ಟಗಳ ತುದಿಗಳಲ್ಲಿಯೂ ಸೊಂಪಾದ ಎಲ್ಲ ಮರಗಳ ಕೆಳಗು ತಮ್ಮ ಸಮಸ್ತ ವಿಗ್ರಹಗಳಿಗೆ ಸುಗಂಧ ಹೋಮ ಮಾಡುತ್ತಿದ್ದ ದಟ್ಟವಾದ ಎಲ್ಲ ಎಲ ಮರಗಳ ಕೆಳಗು ಹತ್ತರಾಗಿ ತಮ್ಮ ಯಜ್ಞ ವೇದಿಗಳ ಸುತ್ತಲೂ ತಮ್ಮ ಬೊಂಬೆಗಳ ನಡುವೆ ಬಿದ್ದಿರುವಾಗ ನಾನೇ ಎಹುವನು ಎಂದು ಗೊತ್ತಾಗುವುದು ನಾನು ಅವರ ಮೇಲೆ ಕೈ ಎತ್ತಿ ಅವರು ವಾಸವಾಗಿರುವ ದೇಶವನ್ನೆಲ್ಲ ಅರಣ್ಯದಿಂದ ದಿಬ್ಬದವರೆಗೂ ಹಾಳುಪಾಳು ಮಾಡುವೆನು ನಾನೇ ಎಹುವನು ಎಂದು ಅವರಿಗೆ ಗೊತ್ತಾಗೋದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಏಳನೇ ಅಧಿಕಾರಣ ಸುವರ್ಣ ಸಿಸ್ಟರ್ ಓದ್ತೀನಿ ಬ್ರದರ್ ಹಾ ಓದಿ ಸಿಸ್ಟರ್ ಏಳನೇ ಅಧಿಕಾರಣ ಹದಿನೈದುವರೆಗೂ ಓದಿ ಸಿಸ್ಟರ್ ಅದ್ರ ಇಪ್ಪತ್ತೇಳು ವಚನ ಇದೆ ಸೊ ಹದಿನೈದುವರೆಗೂ ಓದಿ ಸಿಸ್ಟರ್ ಓಕೆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಇದಲ್ಲದೆ ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಕರ್ತನಾದ ಯವೋವನು ಇಸ್ರೇಲ್ ದೇಶಕ್ಕೆ ಹೀಗೆ ನುಡಿಯುತ್ತಾನೆ ಪ್ರಳಯವು ಪೂರ್ಣ ಪ್ರಳಯವು ದೇಶದ ಚತುರ್ದುಕ್ಕಿನಲ್ಲಿಯೂ ಸಂಭವಿಸಿದೆ ಈಗಲೇ ನಿನಗೆ ಪ್ರಳಯವು ಬಂದು ಬಿಟ್ಟಿತು ನಾನು ನನ್ನ ಕೋಪವನ್ನು ನಿನ್ನ ಮೇಲೆ ಬರಮಾಡಿ ನಿನ್ನ ನಡತೆಗೆ ತಕ್ಕಂತೆ ನ್ಯಾಯ ತೀರಿಸಿ ನಿನ್ನ ಸಮಸ್ತ ಅಸಹ್ಯ ಕಾರ್ಯಗಳ ಫಲವನ್ನು ನಿನಗೆ ಉಣ್ಣಿಸುವೆನು ನಿನ್ನನ್ನು ಕಟಾಕ್ಷಿಸುವೆನು ಕಟಾಕ್ಷಿಸೆನು ಉಳಿಸೆನು ನಿನ್ನ ದುರ್ಮಾರ್ಗಗಳ ಫಲವನ್ನು ನಿನಗೆ ತಿನ್ನಿಸುವೆನು ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವವು ಆಗ ನಾನೇ ಹೆವುವನು ಎಂದು ನಿನಗೆ ಗೊತ್ತಾಗುವುದು ಕರ್ತನಾದ ಹೆಬುವನು ಇಂತೆನ್ನುತ್ತಾನೆ ಆಹಾ ಕೇಡು ಎಂದು ಕಾಣದ ಕೇಡು ಇಗೋ ಬಂತು ಪ್ರಳಯವೂ ಬಂತು ಪೂರ್ಣ ಪ್ರಳಯವೂ ಬಂತು ನಿನ್ನನ್ನು ಚುಚ್ಚುವುದಕ್ಕೆ ಚಚ್ಚರಗೊಂಡಿದೆ ಇಗೋ ಬಂದೇ ಬಂತು ದೇಶ ನಿವಾಸಿಯೇ ನಿನ್ನ ಗತಿ ಆಯಿತು ಸಮಯ ಬಂತು ದಿನ ಅತ್ತರಿಸಿತು ಬೆಟ್ಟಗಳ ಮೇಲೆ ಕೇಳಿಸುವ ಧ್ವನಿಯು ಉತ್ಸಾಹ ಧ್ವನಿಯಲ್ಲ ಕಳಕಳವೇ ಇನ್ನು ಸ್ವಲ್ಪ ಕಾಲದೊಳಗೆ ನಾನು ನಿನ್ನ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿದು ನನ್ನ ಕೋಪವನ್ನು ತೀರಿಸಿಕೊಂಡು ನಿನ್ನ ನಡತೆಗೆ ತಕ್ಕ ದಂಡನೆಯನ್ನು ವಿಧಿಸಿ ನಿನ್ನ ಅಸಹ್ಯ ಕಾರ್ಯಗಳ ಫಲವನ್ನೆಲ್ಲ ನಿನಗೆ ಉಣಿಸುವೆನು ನಿನ್ನನ್ನು ಕಟಾಕ್ಷಿಸೆನು ಉಳಿಸೆನು ನಿನ್ನ ದುರ್ಮಾರ್ಗಗಳಿಗೆ ತಕ್ಕ ಗತಿಯನ್ನು ಕೊಡುವೆನು ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವವು ಯಹೋವನಾದ ನಾನು ದಂಡಿಸುವವನು ಎಂಬುದು ನಿನಗೆ ಗೊತ್ತೇ ಆಗುವುದು ಆಹಾ ದಂಡನೆಯ ದಿನವು ಇಗೋ ಬಂತು ನಿನಗೆ ದುರ್ಗತಿಯು ಅಂಕುರಿಸದೆ ಕೋಲು ಹೂ ಬಿಟ್ಟಿದೆ ಎಮ್ಮೆಯು ಚಿಗಿರಿದೆ ಹಿಂಸೆಯು ಬೆಳೆದು ಬೆಳೆದು ಕೆಡುಕಿನ ಕೋಲಾಗಿದೆ ನಿನ್ನವರಲ್ಲಿ ಯಾರೂ ಉಳಿಯರು ಆ ಜನಸಮೂಹದಲ್ಲಿಯೂ ಅವರ ಆಸ್ತಿಯಲ್ಲಿಯೂ ಶೇಷವೇನೂ ಇರದು ಅವರಲ್ಲಿ ಯಾವ ಶ್ರೇ ಶ್ರೇಷ್ಠತೆಯೂ ನಿಲ್ಲದು ಸಮಯ ಬಂತು ದಿನ ಹತ್ತರಿಸಿತು ಕೊಂಡುಕೊಳ್ಳುವವನು ಹರ್ಷಿಸದಿರಲಿ ಮಾರುವವನು ದುಃಖಿಸದಿರಲಿ ರೋಷಾಗ್ನಿಯು ಆ ಸಮೂಹದ ಎಲ್ಲರ ಮೇಲೆ ಅತ್ತಿದೆ ಮಾರಿದವನು ಎಷ್ಟು ವರ್ಷ ಬದುಕಿದರೂ ಮಾರಿದ ಸ್ವತ್ತು ಅವನ ವಶಕ್ಕೆ ತಿರುಗಿಬಾರದು ಉಂಟಾದ ದಿವ್ಯ ದರ್ಶನವು ಸಮೂಹದವರಿಗೆಲ್ಲ ಸಂಭವಿಸದೆ ಯಾರು ಹಿಂದಿರುಗರು ಯಾರು ತಮ್ಮ ಅಧರ್ಮದಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳರು ಅವರು ನೂದಿ ಸರ್ವನಾಶ ಮಾಡಿದರು ಯಾರು ಯುದ್ಧಕ್ಕೆ ಹೊರಡರು ನನ್ನ ರೋಷಾಗ್ನಿಯು ಆ ಸಮೂಹದವರೆಲ್ಲರ ಮೇಲೆ ಹತ್ತಿದೆ ಥ್ಯಾಂಕ್ ಯು ಬದರ್ ಥ್ಯಾಂಕ್ ಯು ಸಿಸ್ಟರ್ ಹದಿನಾರು ವಚನದಿಂದ ಇಪ್ಪತ್ತೇಳುವರೆಗೂ ದೀಪ ಸಿಸ್ಟ್ ಓದ್ಬೇಕಾಗಿ ಕೇಳ್ಕೊತೀನಿ ಏನ್ ಸಿಸ್ಟರ್ ಮನ ಏನಾದ್ರೂ ಸರಿ ಸರಿ ಓಕೆ 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 ನಿಧಾನಕ್ಕೆ ಹೋಗಿ ಗೌರಮ ಗೌರಮಸ್ಟರ್ ಕಾರ್ತಿಕ್ರು ಬ್ರದರ್ ರಮಣರು ಓದ್ಲಾ ಬ್ರದರ್ ಆ ಸರಿ ರವಿ ಬ್ರದರ್ ನಿಮ್ಮ ಮನೆಯವರು ಓದ್ಸಿ ಓದ್ಸಿ ಸರಿ

ಹೊರಗಿರುವವರು ಖಡ್ಗದಿಂದ ಸಾಯುವರು ಒಳಗಿರುವವರು ವ್ಯಾಧಿ ಕ್ಷಾಮ ತುತ್ತಾಗುವರು ಅವರಲ್ಲಿ ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ತಮ್ಮ ಅಧರ್ಮದಲ್ಲಿಯೇ ಇದ್ದು ಡೊಂಗರಗಳಲ್ಲಿನ ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆ ಇಡುತ್ತಿರುವರು ಎಲ್ಲರ ಕೈಗಳು ಜೋಲು ಬಿದ್ದಿರುವವು ಎಲ್ಲರ ಮೊಣಕಾಲುಗಳು ನೀರಿನಂತೆ ಚಂಚಲವಾಗಿರುವವು ಅವರು ಗೋಣಿತಟ್ಟನ್ನು ತಟ್ಟನ್ನು ಸುತ್ತಿಕೊಳ್ಳುವರು ದಿಗಿಲು ಅವರನ್ನು ಮುಚ್ಚಿಬಿಡುವುದು ಎಲ್ಲರ ಮುಖದಲ್ಲಿ ಎಲ್ಲರ ಮುಖದಲ್ಲಿಯೂ ನಾಚಿಕೆ ತರುವುದು ಎಲ್ಲರ ತಲೆ ಬೋಳಿಸಿಕೊಂಡಿರುವವರು ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು ಯಹೋವನ ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ ಅವರ ಬೆಳ್ಳಿ ಬಂಗಾರವು ಅವರನ್ನು ರಕ್ಷಿಸದಾರದು ಅವರ ಇಷ್ಟಾರ್ಥವು ನೆರವೇರುವುದು ಅವರ ಹೊಟ್ಟೆ ತುಂಬ ಹೊಟ್ಟೆ ತುಂಬುವುದು ಏಕೆಂದರೆ ಅವರ ಆಸ್ತಿಯು ಅವರಿಗೆ ಪಾಪ ಪಾಪಕರಿ ವಿಘ್ನವಾಗಿತ್ತು ಅವರ ಆಭರಣಗಳು ಚಂದವು ಅವರಿಗೆ ಗರ್ವಸ್ವಾದವಾಯಿತು ಇದಲ್ಲದೆ ಏಯವು ಅಸಹ್ಯವೂ ಆದ ತಮ್ಮ ದೇವತೆಗಳ ಪ್ರತಿಮೆಗಳನ್ನು ಬೆಳ್ಳಿ ಬಂಗಾರದಿಂದ ರೂಪಿಸುತ್ತಿದ್ದರು ಆದ ಕಾರಣ ಅದನ್ನು ಅವರಿಗೆ ಅಶುದ್ಧ ಪದಾರ್ಥವನ್ನಾಗಿ ಮಾಡಿ ಅನ್ಯರ ಕೈಯಿಂದ ಕೊಳೆ ಒಡೆಯಿಸಿ ಕೊಳೆ ಹೊಡೆಯಿಸಿ ಲೋಕದ ಅತಿ ದುಷ್ಟರಿಂದ ಸೋರೆ ಮಾಡಿಸುವೆನು ಅವರು ಅದನ್ನು ಒಲೆಗೊಳಿಸುವ ಒಲೆಗೊಳಿಸುವವರು ನಾನು ಅವರ ಕಡೆಯಿಂದ ನನ್ನ ಮುಖವನ್ನು ಹೊರೆ ಮಾಡಲು ನನ್ನ ಇಷ್ಟ ಮಂದಿರವನ್ನು ಒಲೆಗಿಡಿಸುವವರು ಕಳ್ಳರು ಅದರಲ್ಲಿ ನುಗ್ಗಿ ಅದನ್ನು ವಲಸು ಮಾಡುವರು ಒಂದು ಸರಪಣಿಯನ್ನು ಮಾಡು ಏಕೆಂದರೆ ದೇಶವು ನರಹತ್ಯ ಭರಿತವಾಗಿದೆ ಕಟ್ಟಣವು ಬಲತ್ಕಾರ ಪೂರ್ಣವಾಗಿದೆ ಹೀಗಿರಲು ನಾನು ಅತಿ ದುಷ್ಟ ಜನಾಂಗಗಳನ್ನು ಹೊರ ಮಾಡುವೆನು ಅವು ನನ್ನ ಜನರ ಮನೆಗಳನ್ನು ವಶ ಮಾಡಿಕೊಳ್ಳುವು ನಾನು ಬಲಿಷ್ಠರ ಸೊಕ್ಕನ್ನು ಅಡಗಿಸುವೆನು ಅವರ ಪವಿತ್ರ ಸ್ಥಾನಗಳು ಒಲೆಗಿಡುವುವು ಸಂಕಟ ಸಂಭವಿಸುವುದು ಅವರ ಸಮಾಧಾನವನ್ನು ಹುಡುಕಿದರು ಸ್ವಲ್ಪವೂ ಸಿಕ್ಕದು ಉಪದ್ರವದ ಮೇಲೆ ಉಪದ್ರವ ಸುದ್ದಿಯ ಮೇಲೆ ಸುದ್ದಿ ಬರುವವು ದಿವ್ಯ ದರ್ಶನವಾಯಿತೆ ಎಂದು ಪ್ರವಾದಿಯನ್ನು ಕೇಳುತ್ತಲೇ ಇರುವರು ಯಾಜಕರಲ್ಲಿ ಧರ್ಮೋಪದೇಶವು ಅಡಗಿ ಹೋಗುವುದು ಹಿರಿಯರಲ್ಲಿ ಮಂ ಮಂತ್ರಲೋಚನ ಮಂತ್ರಲೋಚನೆಯೂ ಇಲ್ಲವಾಗುವುದು ಅರಸನು ದುಃಖಿಸುವನು ದಿಗಿಲು ಪ್ರಭುವನ್ನು ಮುಸುಕುವುದು ಸಾಧಾರಣ ಜನರ ಕೈಗಳ ಕೈಗಳು ತತ್ತರಿಸುವುವು ನಾನು ಅವರ ದುರ್ನಡತೆಗೆ ತಕ್ಕ ಪ್ರತಿಕಾರವನ್ನು ಮಾಡಿ ಅವರ ದುಷ್ ದುಷ್ಕರ್ಮಗಳಿಗೆ ಸರಿಯಾಗಿ ದಂಡನೆಯನ್ನು ವಿಧಿಸುವೆನು ನಾನೇ ಯೋಹೋವನು ಎಂದು ಅವರಿಗೆ ಗೊತ್ತಾಗುವುದು ಥ್ಯಾಂಕ್ ಯು ಸಿಸ್ಟರ್ ಇವಾಗ ಓದಿರೋದು ಏಳನೇ ಅಧಿಕಾರ ಪೂರ್ತಿಯಾಗಿ ಓದಿದ್ದೀರಲ್ಲ ಪೂರ್ತಿಯಾಗಿದ್ದೀರಾ ಎಂಟು ಆಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಎಂಟನೇ ಅಧ್ಯಾಯ ಒಂದರಿಂದ ಹತ್ತುವರೆಗೂ ಗೌರವ ಸ್ಟೋದ್ಬೇಕ ಕೇಳ್ಕೊತೀನಿ ಓಕೆ ತ್ಯಾಂಕ್ ಯು ಯಹೋಯಾಕಿಯನು ಸೆರೆಯಾದ ಆರನೆಯ ವರ್ಷದ ಆರನೆಯ ತಿಂಗಳಿನ ಐದನೆಯ ದಿನದಲ್ಲಿ ನಾನು ಯೋಹೋದದ ಹಿರಿಯರು ನನ್ನ ಮನೆಯೊಳಗೆ ಎದುರುಬದರಾಗಿ ಕೂತಿರಲು ಕರ್ತನಾದ ಯೋಹವನ ಅಸ್ತಸ್ಪರ್ಶದಿಂದ ನಾನು ಪರವಶನಾದೆನು ಈಗ ನಾನು ನೋಡಲಾಗಿ ಬೆಂಕಿಯು ಉರಿಯುತ್ತದೋ ಎಂಬಂತೆ ನನಗೆ ತೇಜೋ ರೂಪವು ಕಾಣಿಸಿತು ಸೊಂಟದಾಗೆ ತೋ ಸೊಂಟದಾಗೆ ತೋರುವ ಅದರ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತಿತ್ತು ಅದರ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣವು ತಳತಳಿಸುತ್ತದೋ ಎಂಬಂತೆ ಅದ್ಭುತ ಕಾಂತಿಯು ಹೊಳೆಯಿತು ಆಗ ಆ ತೇಜೋ ರೂಪಿಯು ಮನುಷ್ಯ ಅಸ್ತದಂತ ಅಸ್ತವನ್ನು ಚಾಚಿ ನನ್ನ ಚಂಡಿಕೆಯನ್ನು ಹಿಡಿಯಲು ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಭೂಮಿ ಆಕಾಶಗಳ ನಡುವೆ ಎರಸಲೇಮಿನವರೆಗೆ ಹೊಯ್ದು ಒಳಗಣ ಪ್ರಕಾರದ ಬಡಗಣ ಬಾಗಿಲ ಮುಂದೆ ದೇವರನ್ನು ರೋಷಗೊಳಿಸುವ ವಿಗ್ರಹವು ಮೊದಲಿದ್ದ ಸ್ಥಳದಲ್ಲಿ ನಿಲ್ಲಿಸಿದೆ ಹಾಗೆ ದೇವರ ದರ್ಶನದಲ್ಲಿ ಕಂಡು ಬಂತು ಆಹಾ ಇಸ್ರಾಯೇಲಿನ ದೇವರ ಮಹಿ ಮಹಿಮಾದ್ಭುತ ದರ್ಶನವು ಪೈಲು ಸೀಮೆಯಲ್ಲಿ ಆದಂತೆ ಇಲ್ಲಿಯೂ ನನಗಾಯಿತು ಆಗ ಆತನು ನನ ನನಗೆ ನರಪುತ್ರನೇ ಬಡಗಲಿಗೆ ಕಣ್ಣೆತ್ತಿ ನೋಡು ಎಂದು ಹೇಳಿದನು ಹಾಗೆ ನಾನು ಬಡಗಲಿಗೆ ಕಣ್ಣೆತ್ತಿ ನೋಡಲು ಈಗ ದೇವರನ್ನು ರೋಷಗೊಳಿಸುವ ಆ ವಿಗ್ರಹವೇ ಯಜ್ಞವೇದಿಯ ಬಾಗಿಲ ಬಡಗಲಲ್ಲಿ ಬಾಗಿಲ ಮುಂದೆ ನಿಂತಿತು ಆಗ ಆತನು ನನಗೆ ನರಪುತ್ರನೇ ಇವರು ಮಾಡುವುದನ್ನು ನೋಡಿದೀಯಾ ಇಸ್ರಾಯೇಲ್ ವಂಶದವರು ಇಲ್ಲಿ ನಡೆಸುವ ಅಧಿಕ ಅಧಿಕ ದೂರ ಚ ಅಧಿಕ ದುರಾಚಾರಗಳು ಕಂಡಿಯಾ ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು ಬಾ ಇವುಗಳಿಗಿಂತ ಇನ್ನು ಹೆಚ್ಚಾದ ದುರಾಚಾರಗಳನ್ನು ನೋಡುವಿ ಎಂದು ಹೇಳಿದನು ಆಮೇಲೆ ಆತನು ನನ್ನ ಪ್ರಕಾರದ ಬಾಗಿಲಿಗೆ ಬರಮಾಡುವೆನು ಇಗೋ ಆ ಗೋಡೆಯಲ್ಲಿ ಒಂದು ರಂಧ್ರವು ನನಗೆ ಕಾಣಿಸಿತು ಆಗ ಆತನು ನನಗೆ ನರಪುತ್ರನೇ ಗೋಡೆಯನ್ನು ತೋಡು ಎಂದು ಹೇಳಿದನು ನಾನು ಗೋಡೆಯನ್ನು ತೋಡಲಾಗಿ ಇಗೋ ಒಂದು ಬಾಗಿಲು ಕಾಣಿಸಿತು ಆತನು ನನಗೆ ನೀನು ಒಳಹೊಕ್ಕು ಜನರು ಇಲ್ಲಿ ನಡೆಸುವ ಅಸವ್ಯವಾದ ದುಷ್ಕಾರ್ಯಗಳನ್ನು ನೋಡು ಎಂದು ಹೇಳಿದಾಗ ನಾನು ಹೊಕ್ಕು ನೋಡಿದೆನು ಥ್ಯಾಂಕ್ ಯು ಸಸ್ಟರ್ ಹಾ ಮಿಕ್ಕಿದು ಅನ್ನೊಂದ್ರಿಂದ ಕೊನೆತನಕ್ಕೆ ಸಾಂತ್ವ ಸೃಷ್ಟಿ ಓದ್ಬೇಕಾ ಕೇಳ್ಕೊತೀನಿ ಎಂಟನೇ ಅಧ್ಯಾಯ ಹನ್ನೊಂದ್ರಿಂದ ಪೂರ್ತಿಯಾಗಿ ಯಾವ್ದು ಎಜೆಕ್ ಎಜೆ ಕೆಲ್ಲು ಎಂಟ್ನೇ ಅಧ್ಯಾಯ ಆಹ್ ಹನ್ನೊಂದರಿಂದ ಶಾಂತಮ್ಮ ಇಸ್ರಾಯೇಲ್ ವರ್ಷದ ಎಪ್ಪತ್ತು ಮಂದಿ ಹಿರಿಯರು ಅವರ ಮಧ್ಯದಲ್ಲಿ ಶ ಶಾಪಾನನ ಮಗನಾದ ಯಾ ಯಾಜ ಯಾಜ್ಜಾನನ್ನು ತಮ್ಮ ತಮ್ಮ ಸ್ಥಳಗಳಲ್ಲಿ ಧೂಪಾರತಿಗಳನ್ನು ಹಿಡಿದುಕೊಂಡು ಆ ಚಿತ್ರಗಳ ಮುಂದೆ ನಿಂತಿದ್ದರು ಧೂಪದ ಸುವಾ ಸುವಾಸನೆಯು ಧೂಮವು ಮೇಘವಾಗಿಯೂ ಉರಿತಿ ಏರುತ್ತಿತ್ತು ಆಗ ಆತನು ನನಗೆ ನರಪುತ್ರನೇ ಇಸ್ರಾಲ್ ವಂಸದ ಹಿರಿಯರೆಲ್ಲರೂ ನಾನು ರೋಷ ರೋಷಗಳಿಂದ ಚಿತ್ರಿಸಲ್ಪಟ್ಟ ತಮ್ಮ ತಮ್ಮ ಕೋಣೆಗಳೊಳಗೆ ಕತ್ತಲೆಯಲ್ಲಿ ನಡೆಸುವ ಕೆಲಸವನ್ನು ನೋಡಿದ್ಯೋ ಯಹೋವನು ನಮ್ಮನ್ನು ನೋಡಾನು ಯಹೋವನು ದೇಶವನ್ನು ತೊರೆದು ಬಿಟ್ಟಿದ್ದಾನೆ ಎಂದು ಮಾತಾಡಿಕೊಳ್ಳುತ್ತಾರಷ್ಟೆ ಎಂಬುದಾಗಿ ಹೇಳಿದನು ಆಮೇಲೆ ಆತನು ನನಗೆ ಇವುಗಳಿಗಿಂತ ಇನ್ನೂ ಹೆಚ್ಚಾದ ದುರಚಾರಗಳನ್ನು ನೋಡುವಿ ಎಂದು ಹೇಳಿ ನನ್ನನ್ನು ಯಹೋ ನಾಲಯದ ಬಡಗಣ ಬಾಗಿಲ ಮುಂದಕ್ಕೆ ಕರೆತಂದನು ಇಗೋ ಅಲ್ಲಿಯೂ ಸ್ತ್ರೀಯರು ತಮ್ಮ ಪೂಜಾ ದೇವತೆಗಳ ದೇವತ್ ದೇವತೆಗಳಿಗೋಸ್ಕರ ಅಳುತ್ತಾ ಕೂತಿದ್ದರು ಆಮೇಲೆ ಆತನು ನನಗೆ ನರಪುತ್ರನೇ ಇದನ್ನು ನೋಡಿದಿಯೋ ಇವುಗಳಿಗಿಂತ ಮತ್ತು ಹೆಚ್ಚಾದ ದುರಚಾರಗಳನ್ನು ನೋಡಿವಿ ಎಂದು ಹೇಳಿ ಯುವನ ಆಲಯದ ಒಳಗಣ ಪ್ರಕಾರದೊಳಗೆ ನನ್ನನ್ನು ಕರೆತಂದನು ಆಹಾ ಯಹೋವನ ಗುಂಡಿಯು ಬಾಗಿಲ ಮುಂದೆ ಹ್ಮ್ ಮೇಘ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಸುಮಾರು ಇಪ್ಪತ್ತೊಂದು ಜನರು ಯಹೋವನ ಗುಂಡಿಗೆ ಬೆನ್ನು ಮಾಡಿ ಹ್ಮ್ ಮುಖ ಮುಖಮ ಮುಖವಾಗಿ ಉದಯ ಕಾಲದ ಸೂರ್ಯನನ್ನು ಪೂಜಿಸುತ್ತಿದ್ದರು ಆಗ ಆತನು ನನಗೆ ನರ ಪುತ್ರನೇ ನೋಡಿದ್ಯೋ ಯಹುದಿ ವಂಶದವರು ತಾವು ಇಲ್ಲಿಯೂ ನಡೆಸುವ ಅಸಹಾಯ ಕಾರ್ಯಗಳು ಅಲ್ಪವೆಂದು ಭಾವಿಸಿಕೊಂಡರೆ ಕೊಂಡರೇನು ದೇಶವನ್ನು ಹಿಂ ಹಿಂಸೆಯಿಂದ ತುಂಬಿಸಿ ಬಿಟ್ಟಿದ್ದಲ್ಲದೆ ಹ್ಮ್ ನನ್ನನ್ನು ಕೆಣಕಿ ಕೆ ಕೆಣಕಬೇಕೆಂದೇ ಮತ್ತು ಅಹ್ ಕೆಣಕಬೇಕೆಂದು ಮತ್ ಮತ್ತು ವರ್ತಿಸುತ್ತಿದ್ದಾರೆ ನೋಡು ಆ ಪತ್ರೆಯನ್ನು ಮೂಗಿಗೆ ಹೊತ್ತಿಕೊಳ್ಳುತ್ತಾರೆ ಆದ ಕಾರಣ ನಾನು ಕೋಪ ದ್ರೌಕ್ಯ ಕೋಪ ದ್ವೇಷ ಕೋಪ ದ್ವೇಷದಿಂದ ವರ್ತಿಸೇನು ಕಟಾಕ್ಷಿಸೇನು ಉಳಿಸೇನು ಅವರು ಕೂಗಿಕೊಳ್ಳುವ ಕೂಗಿಕೊಳ್ಳುವ ಆ ಕೂಗಿಕೊಳ್ಳುವ ಮಹಾ ಶಬ್ದವು ನನ್ನ ಕಿವಿಗೆ ಬಿದ್ದರೂ ಆಲಿಸೇನು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಒಂಬತ್ತನೇ ಅಧ್ಯಯನ ಒಂದಿಂದ ಹನ್ನೊಂದು ವರೆಗೂ ಒಂದು ನಿಮಿಷ ಯಾರು ಸುಧಾ ಸಿಸ್ಟರ್ ಓದಕ್ಕಾಗುತ್ತಾ ಅಷ್ಟ ಸುಧಾ ಸಿಸ್ಟರ್ ಓಕೆ ಸುಧಾ ಸಿಸ್ಟರ್ ಇಲ್ಲ ಆ ಸುಧಾ ಸಿಸ್ಟರ್ ಇದ್ದೀರಾ ಆ ಆ ಬ್ರದರ್ ಬ್ರದರ್ ಒಂದರಿಂದ ಓಕೆ ಯಹೋವನ ದೂತರು ಎರಸಲೇಮಿನ ನಿವಾಸಿಗಳನ್ನು ಅತಿಸಿದ್ದು ಆಮೇಲೆ ಆತನು ಪಟ್ಟಣವನ್ನು ದಂಡಿಸತಕ್ಕವರೇ ನೀವೆಲ್ಲರೂ ನಿಮ್ಮ ಅತ್ಯದ ಆಯುಧಗಳನ್ನು ಹಿಡಿದವರಾಗಿ ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು ಕೂಡಲೇ ಕದೆಗಳನ್ನು ಹಿಡಿದುಕೊಂಡು ಆರು ಮಂದಿ ಪುರುಷರು ಉತ್ತರ ಮುಖವಾಗಿರುವ ಮೇಲನ ಎಬ್ಬಾಗಿಲಿನ ಮಾರ್ಗವಾಗಿ ಬಂದರು ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖನದ ದೌಪತಿಯನ್ನು ದೌಪತಿಯನ್ನು ನಡುವಿನ ಕಟ್ಟಿ ಇಡಿ ಕಟ್ಟಿ ಕೂಡಿದವರ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು ಇವರೆಲ್ಲರೂ ಒಳಕ್ಕೆ ಸೇರಿ ತಾಮ್ರದ ಯಜ್ಞವೇದಿಯ ಪಕ್ಕದಲ್ಲಿ ನಿಂತುಕೊಂಡರು ಇಷ್ಟರಲ್ಲಿ ಇಶ್ರಾಯ್ಲನ ದೇವರ ತೇಜಸ್ಸು ತನ್ನ ವಾಹನವಾದ ಕೆರೋಪಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಿಲಿನ ಮೇಲ್ಗಡೆ ನಿಂತಿತ್ತು ಆಗ ನಾರಿನ ಬಟ್ಟೆಯನ್ನು ಒದ್ದುಕೊಂಡು ಲೇಖನ ದಂಪತಿಯನ್ನು ನಡುವೆ ನಡುಗೆ ಕಟ್ಟು ಕಟ್ಟಿಕೊಂಡಿರುವರು ಪುರುಷನನ್ನು ಯಹೋವನು ಕೂಗಿ ಅವನಿಗೆ ನೀನು ಎರಸುಲೆಂ ಪಟ್ಟಣದ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಲಾಡುತ್ತಿರುವರು ಜನರು ಅಣೆಯ ಮೇಲೆ ಗುರುತು ಮಾಡಿ ಎಂದು ಅಪ್ಪಣೆ ಕೊಟ್ಟನು ಮಿಕ್ಕಿದವರಿಗೆ ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗಾಡಿ ಹತ್ತಿಸಿರಿ ಯಾರನ್ನು ಕಟಾಕ್ಷಿಸಿ ಕಟಾಕ್ಷಿಸದಿರಿ ಉಳಿಸ್ ಉಳಿಸದಿರಿ ವೃದ್ಧ ಯುವಕ ಯುವತಿ ಶ್ರೀ ಬಾಲಕ ಎನ್ನದೆ ಸಕಲ ಸಕಲರನ್ನು ಸಂಹರಿಸ ಸಂಹಾರ ಮಾಡಿಬಿಡಿರಿ ಆದರೆ ಆ ಗುರುತ್ ಒಂದು ನಿಮಿಷ ಬರದ ಕಾಣಿಸ್ತಾ ಇಲ್ಲ ಆ ಆ ಮೊಬೈಲ್ ಮೊಬೈಲಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗಾಗಿ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ ತನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿರಿ ಎಂಬುದಾಗಿ ಆತನು ನನಗೆ ಕೇಳಿಸುವಂತೆ ಅಪ್ಪಣೆ ಮಾಡಿದನು ಆಗ ದೇವಾಲಯದ ಮುಂದೆ ಇದ್ದ ಹಿರಿಯರನ್ನು ಮೊದಲುಗೊಂಡು ಅತಿಶಿ ಅತಿಶ ತೊಡಗಿದರು ಆತನು ಅವರಿಗೆ ಹೊರಡಿರಿ ಪ್ರಕಾರಗಳನ್ನು ಶವಗಳಿಂದ ತುಂಬಿರಿ ದೇವಾಲಯವನ್ನು ಓಲೆ ಮಾಡಿಸಿರಿ ಎಂದು ಅಪ್ಪಣೆ ಕೊಡಲು ಅವರು ಹೊರಟು ಪಟ್ಟಣಗಳಲ್ಲಿ ಇದ್ದವರನ್ನು ಅತಿಸಿದರು ಅವರು ಒಡೆಯುತ್ತಿರುವಾಗ ಅಲ್ಲಿ ಒಂಟಿಗನಾಗಿ ಉಳಿದ ನಾನು ಅಡ್ಡಬಿದ್ದು ಅಯ್ಯೋ ಕರ್ತನಾದ ಯಹೋವನೇ ನೀನು ಎರಸಲೇಮಿನ ಮೇಲೆ ನಿನ್ನ ಕೋಪಾಗ್ನಿಯನ್ನು ಹೊಯ್ದು ಇಸ್ರೈಲನ ಶೇಷವನ್ನೆಲ್ಲ ನಾಶ ಮರೆ ಮರೆ ಮರೆಹಿಡಲು ಆತನು ನನಗೆ ಇಸ್ರೈಲ್ ಮತ್ತು ಯಹೋದ ವಂಶದ ಅಧರ್ಮವು ಅಂತ್ಯ ಅಂತ್ಯವಾಗಿದೆ ದೇಶದ ರಕ್ತ ಪೂರ್ಣ ದೇಶವು ರಕ್ತಪೂರ್ಣವಾಗಿದೆ ಪಟ್ಟಣವು ಅನ್ಯಾಯ ಆ ವಂಶದವರು ನಮ್ಮ ದೇಶವನ್ನು ಯಹೋವನ್ನು ಬಿಟ್ಟು ಬಿಟ್ಟಿದ್ದಾನೆ ಯಹೋವನ್ನು ನೋಡು ನೋಡನು ಎಂಬು ಎಂಬುದಾಗಿ ಮಾತಾಡಿಕೊಳ್ಳುತ್ತಿದ್ದಾರಲ್ಲ ನಾನಂತೂ ಅವರನ್ನು ಕಟಾಕ್ಷಿಸುವೆನು ಉಳಿಸೇನು ಅವರ ದುರ್ನತೆಯನ್ನು ಅವರ ತಲೆಗೆ ಕಟ್ಟುವೆನು ಎಂದು ಹೇಳಿದನು ಕೂಡಲೇ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಪುರುಷನು ನಿನ್ನ ಅಪ್ಪಣೆಯಂತೆಯೇ ಮಾಡಿದ್ದೇನೆ ಎಂದು ಅರಕೆ ಮಾಡಿದನು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ದೀಪಾ ಸಿಸ್ಟರ್ ಬಂದ್ರ ಮನೆಗೆ ದೀಪಾ ಸಿಸ್ಟರ್ ಹೌದ್ರಾ ಸರಿ ಸರಿ ಸಿಸ್ಟರ್ ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ ಆ ಆತ್ಮೀಯ ಅಧ್ಯಯನ ಒಂದರಿಂದ ಹನ್ನೊಂದು ಹನ್ನೊಂದು ವಚನವರೆಗೂ ರೆಬಕ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊತೀನಿ ಯಹೋವನ ವಾಹನ ದರ್ಶನ ಪಟ್ಟಣದ ಅಗ್ನಿ ಪ್ರಲಯ ಇಗೋ ನಾನು ನೋಡಲಾಗಿ ಕೆರೂಬಿಗಳ ತಲೆಗಳ ಮೇಲಣ ನೆಲಗಟ್ಟಿನ ಮೇಲ್ಗಡೆ ಇಂದ್ರ ನೀಲ ಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತ್ತು ಆತನು ನಾರಿನ ಬಟ್ಟೆಯನ್ನು ಹೊದ್ದುಕೊಂಡ ಆ ಪುರುಷನಿಗೆ ನೀನು ಗರಗರನೆ ತಿರುಗುವ ಗಾಲಿಗಳ ನಡುವೆ ಕೆರೂಬಿಯ ಕೆಳಗೆ ಪ್ರವೇಶಿಸಿ ಕೆರುಬಿಗಳ ಮಧ್ಯದೊಳಗಿಂದ ಬೊಗಸೆಯಲ್ಲಿ ಕೆಂಡಗಳನ್ನು ತುಂಬಿ ತಂದು ಪಟ್ಟಣದ ಮೇಲೆ ಎರಚು ಎಂದು ಅಪ್ಪಣೆ ಕೊಡಲು ಅವನು ನನ್ನ ಕಣ್ಣೆದುರಿಗೆ ಹೋಗಿ ಅಲ್ಲಿ ಪ್ರವೇಶಿಸಿದನು ಅವನು ಸೇರಿದಾಗ ಕೆರುಬಿಗಳು ದೇವಾಲಯದ ತೆಂಕಲಲ್ಲಿ ನಿಂತಿದವು ಮೇಘವು ಒಳಗಣ ಪ್ರಕಾರವನ್ನು ತುಂಬಿತು ಇದಲ್ಲದೆ ಯಹೋವನ ತೇಜಸ್ಸು ಕೆರುಬಿಗಳನ್ನು ಬಿಟ್ಟು ಮೇಲಕೇರಿ ದೇವಾಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತ್ತು ದೇವಾಲಯದಲ್ಲಿಯೂ ಮೇಘವು ತುಂಬಿತು ಯೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಕಾರದಲ್ಲೆಲ್ಲ ವ್ಯಾಪಿಸಿತ್ತು ಆಗ ಕೊರು ಕೆರುಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಕಾರದ ಪ್ರಯವು ಕೇಳಿಸಿತ್ತು ಆತನು ನಾರಿನ ಬಟ್ಟೆಯನ್ನು ಹೊದ್ದುಕೊಂಡಿದ್ದ ಪುರುಷನಿಗೆ ನೀನು ಗರಗರನೆ ತಿರುಗುವ ಗಾಲಿಗಳ ನಡುವೆ ಪ್ರವೇಶಿಸಿ ಕೆರುಬಿಗಳ ಮಧ್ಯದೊಳಗಿಂದ ಬೆಂಕಿಯನ್ನು ತೆಗೆದುಕೋ ಎಂದು ಅಪ್ಪಣೆ ಕೊಡಲು ಅವನು ಒಳಕ್ಕೆ ಹೋಗಿ ಒಂದು ಚಕ್ರದ ಪಕ್ಕದಲ್ಲಿ ನಿಂತುಕೊಂಡನು ಆಗ ಒಂದು ಕೆರುಬಿಯು ಕೆರುಬಿಗಳ ನಡುವೆ ಕೈ ಚಾಚಿ ಅವುಗಳ ಮಧ್ಯದಲ್ಲಿದ್ದ ಬೆಂಕಿಯನ್ನು ತೆಗೆದು ನಾರಿನ ಬಟ್ಟೆಯನ್ನು ಹೊಂದವನ ಬೊಗಸೆಯಲ್ಲಿ ಹಾಕಿತ್ತು ಅವನು ಅದನ್ನು ತೆಗೆದುಕೊಂಡು ಆಚೆಗೆ ಹೊರಟನು ಕೆರುಬಿಗಳ ಒಂದೊಂದು ರೆಕ್ಕೆಯ ಕೆಳಕು ಮನುಷ್ಯ ಹಸ್ತದಂತ ಒಂದೊಂದು ಹಸ್ತವು ಕಾಣಿಸಿತು ಇಗೋ ನಾನು ನೋಡಲಾಗಿ ಆ ಕೆರುಬಿಗಳ ಪಕ್ಕಗಳಲ್ಲಿ ಒಂದೊಂದು ಕೆರುಬಿಯ ಪಕ್ಕದಲ್ಲಿ ಒಂದೊಂದು ಚಕ್ರದಂತೆ ನಾಲ್ಕು ಚಕ್ರಗಳಿದ್ದವು ಆ ಚಕ್ರಗಳ ಬಣ್ಣವು ಪೀತ ರತ್ನದ ಹಾಗೆ ಹೊಳೆಯಿತು ಅವುಗಳ ರೂಪವು ಹೇಗೆಂದರೆ ಒಂದು ಚಕ್ರದೊಳಗೆ ಇನ್ನೊಂದು ಚಕ್ರವು ಅಡ್ಡವಾಗಿ ರಚಿಸಿ ದಂತಿತ್ತು ಆ ನಾಲ್ಕು ಒಂದೇ ಮಾದರಿಯಾಗಿದ್ದವು ಅವು ಹೊರಳುವಾಗ ನಾಲ್ಕು ಕಡೆಗಳಲ್ಲಿ ಯಾವ ಕಡೆಗಾದರೂ ಹೊರಳುತ್ತಿದ್ದವು ಒರೆಯಾಗಿ ಹೊರಳುತ್ತಿರಲಿಲ್ಲ ಎದುರು ಮುಖವಾಗಿ ಹೋಗುತ್ತಿದ್ದವೇ ಹೊರತು ಒರೆಯಾಗಿ ಹೋಗುತ್ತಿರಲಿಲ್ಲ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ರವಿ ಬ್ರದರ್ ಇದೀರಾ ಆ ನೀವ್ ಕೊನೆ ಪ್ರಾರ್ಥನೆ ಮಾಡಬೇಕು ಬ್ರದರ್ ಸರ್ ಅದಕ್ಕೆ ಮುಂಚೆ ಹೇಳ್ತಿದೀನಿ ಮಿಕ್ಕಿದು ಆ ಹನ್ನೆರಡ್ ಹನ್ನೊಂದ್ವರ್ಗು ಓದಿದೀರಾ ಸಿಸ್ಟರ್ ನೀವು ಹಾ ಓಕೆ ಸಿಸ್ಟ ಹನ್ನೆರಡ್ರಿ ದೀಪ ಅಷ್ಟ್ರ ಬಂದ್ರ ಹಾ ಸರಿ ಸಿಸ್ಟರ್ ಬಂದಿಲ್ಲ ಓಕೆ 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 ಸಿಸ್ಟರ್ ಓಕೆ ಹಾ ಹನ್ನೆರಡರಿಂದ ವರೆಗೂ ಸುವರ್ಣ ಸಿಸ್ಟರ್ ಓದ್ಬೇಕಾ ಕೇಳ್ಕೊತೀನಿ ಸಿಸ್ಟರ್ ಸುವರ್ಣ ಸಿಸ್ಟರ್ ಸಿಸ್ಟರ್ ಹತ್ತನೇ ಅಧ್ಯಾಯ ಹನ್ನೆರಡರಿಂದ ಕೊನೆ ತನಕ ಓದಿ ಸಿಸ್ಟರ್ ಓಕೆ ಬ್ರದರ್ ಥ್ಯಾಂಕ್ ಯು ಸಿಸ್ಟರ್ ಕೆರುಬಿಗಳ ಬೆನ್ನು ಕೈ ರೆಕ್ಕೆ ಅಂತೂ ಸರ್ವಾಂಗಗಳಲ್ಲಿಯೂ ಚಕ್ರ ಉಳ್ಳ ಸರ್ವಾಂಗಗಳಲ್ಲಿಯೂ ಚಕ್ರಗಳು ಚಕ್ರಗಳಲ್ಲಿಯೂ ಕಣ್ಣುಗಳು ಸರ್ವತ್ರ ತುಂಬಿದವು ನಾಲ್ಕು ಕೆರೂಬಿಗಳಲ್ಲಿ ಒಂದಕ್ಕೊಂದು ಒಂದೊಂದು ಚಕ್ರವಿತ್ತು ನಾನು ಕೇಳಿದಂತೆ ಆ ಚಕ್ರಗಳ ಹೆಸರು ಗರಗರ ಗಾಲಿ ಎಂಬದೆ ಒಂದೊಂದು ಕೆರೂಬಿಗೆ ನಾಲ್ಕು ನಾಲ್ಕು ಮುಖಗಳಿದ್ದವು ಮೊದಲನೆಯದು ಕೆರುಬಿಯದು ಎರಡನೆಯದು ಮನುಷ್ಯನದು ಮೂರನೆಯದು ಸಿಂಹನದು ನಾಲ್ಕನೆಯದು ಗರಡ ಪಕ್ಷಿಯದು ಆ ಕೆರೂಬಿಗಳು ಮೇಲಕ್ಕೆ ಏರಿದವು ನಾನು ಕೇಬಾರ್ ನದಿಯ ಹತ್ತಿರ ನೋಡಿದ ಜೀವಿಗಳು ಇವೆ ಕೆರೂಬಿಗಳು ಮುಂದರಿಯುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಮುಂದರಿಯುತ್ತಿದ್ದವು ಕೆರೂಬಿಗಳು ನೆಲದಿಂದ ಮೇಲಕ್ಕೆ ಏರಬೇಕೆಂದು ರೆಕ್ಕೆಗಳನ್ನು ಅರಡಿಕೊಂಡಾಗ ಚಕ್ರಗಳು ಓರೆಯಾಗದ ಆಗದೆ ಅವುಗಳ ಸಂಗಡಲೇ ಏರಿದವು ಜೀವಿಗಳ ಆತ್ಮವು ಚಕ್ರಗಳಲ್ಲಿಯೂ ಇದ್ದ ಕಾರಣ ಅವು ನಿಂತು ಹೋದಾಗ ಇವು ನಿಂತು ಹೋದವು ಅವು ಏರಿದಾಗ ಇವು ಅವುಗಳ ಜೊತೆಯಲ್ಲಿಯೇ ಏರಿದವು ಬಳಿಕ ಯವೋವನ ತೇಜಸ್ಸು ದೇವಾಲಯದ ಹೊಸ್ತಲನ್ನು ಬಿಟ್ಟು ಕೆರವೆಗಳ ಮೇಲೆ ನಿಂತಿತ್ತು ಆಗ ನನ್ನ ಕಣ್ಣೆದುರಿಗೆ ಕೆರವೆಗಳು ರೆಕ್ಕೆಗಳನ್ನು ಹರಡಿಕೊಂಡು ಚಕ್ರ ಸಮೇತವಾಗಿ ನೆಲದಿಂದ ಹೇರಿ ಹೊರಟು ಯವೋವನ ಆಲಯದ ಮೂಡಣ ಬಾಗಿಲ ಮುಂದೆ ನಿಂತವು ಅವುಗಳ ಮೇಲ್ಗಡೆ ಇಸ್ರಾಯೇಲಿನ ದೇವರ ತೇಜಸ್ಸು ನೆಲೆಸಿತ್ತು ಇಸ್ರಾಯೇಲಿನ ದೇವರ ವಾಹನವಾಗಿ ಕೇಬಾರ್ ನದಿಯ ಹತ್ತಿರ ನನಗೆ ಕಾಣಿಸಿದ ಆ ಜೀವಿಗಳು ಇವೆ ಅವು ಕೆರಿಬಿಗಳೆಂದು ಈಗ ನನಗೆ ತಿಳಿಯ ಬಂತು ಒಂದಕ್ಕೊಂದು ಒಂದೊಂದಕ್ಕೆ ನಾಲ್ಕು ನಾಲ್ಕು ಮುಖಗಳು ನಾಲ್ಕು ನಾಲ್ಕು ರೆಕ್ಕೆಗಳೂ ಇದ್ದವು ಅವುಗಳ ರೆಕ್ಕೆಗಳ ಕೆಳಗೆ ಮನುಷ್ಯ ಅಸ್ತದಂತ ಅಸ್ತಗಳಿದ್ದವು ಅವುಗಳ ಮುಖಗಳು ಕೇಬಾರ್ ನದಿಯ ಹತ್ತಿರ ನಾನು ಕಂಡ ಮುಖಗಳಂತೆ ನನಗೆ ಕಂಡುಬಂದವು ಅವು ಆ ಮುಖಗಳೇ ಪ್ರತಿಯೊಂದು ಜೀವಿಯು ಹೊರಟ ಮುಖವಾಗಿಯೇ ಹೋಗುತ್ತಿತ್ತು ಥ್ಯಾಂಕ್ ಯು ಯು ಆ ನಿಜವಾಗಿಯೂ ಇದುವರೆಗೂ ಎಲ್ಲರೂ ಓದಿದ್ದೀರಾ ತುಂಬಾ ನಿಮ್ಗೆ ಎಲ್ರಿಗೂ ಕೃತಜ್ಞತೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಕೊನೆ ಈ ಒಂದು ಕೂಟವನ್ನು ಮುಕ್ತಾಯಕ್ಕಾಗಿ ಕೊನೆ ಪ್ರಾರ್ಥನೆ ರವಿ ರವಿ ಬ್ರದರ್ ಪ್ರಾರ್ಥನೆ ಮಾಡುವ ಕೇಳಿಕೊಡ್ತೀನಿ ಹಾ ಸರಿ ಬ್ರದರ್ ಹೇಳಿ ಬ್ರದರ್ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿ ಒಂದಿಸ್ತೇನೆ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಇದೆ ಆತ್ಮೀಯರೇ ಈ ಭಾನುವಾರ ಫೆಬ್ರವರಿ ನಾಲ್ಕನೇ ತಾರೀಕು ಕಮಲಮ್ಮ ಸಿಸ್ಟರ್ ಅವರ ಮನೆ ಒಂದು ಇನಾಗ್ರೇಷನ್ ಗುರು ಪ್ರವೇಶ ಅಂತಾನೆ ಹೇಳ್ಬೋದು ಆ ರೀತಿ ಒಂದು ಕೃತಜ್ಞತೆ ಕೂಟನ ಇಟ್ಕೊಂಡಿದ್ದಾರೆ ದಯವಿಟ್ಟು ಬ್ಯಾಂಗ್ಳೂರ್ ನಲ್ಲಿರೋರು ಮತ್ತೆ ಮೈಸೂರ್ನಲ್ಲಿರೋರು ಅದೇ ರೀತಿಯಾಗಿ ದಾವಣಗೆರೆಲಿರೋ ಸೋದರ ಸೋದರಿಯರು ಕೂಡ ಆನ್ಲೈನ್ ಅಲ್ಲಿ ಕೇಳುವಂತಹ ಸೋದರ ಸೋದರಿಯರು ಕೂಡ ದಯವಿಟ್ಟು ಬರ್ಬೇಕು ಕೇಳ್ಕೊಳ್ತೇನೆ ಅಡ್ರೆಸ್ ಬಂದು ಕೆಂಗೇರಿ ಹತ್ರ ಆ ಅಲ್ಲಿ ಹೇಳಿದ್ರೆ ಅವರು ಪಿಕಪ್ ಮತ್ತೆ ಡ್ರಾಪ್ ಎಲ್ಲಾ ರೀತಿಯಲ್ಲೂ ವ್ಯವಸ್ಥೆನ ಮಾಡಿದ್ದಾರೆ ಆ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿ ಒಂದೂವರೆ ಒಳಗಡೆ ಎಲ್ಲಾ ಮುಗಿಯುತ್ತೆ ದಯವಿಟ್ಟು ಪ್ರಿಯರೇ ಎಲ್ರು ಮುಂದಿನ ವಾರ ಬರ್ಬೇಕ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಕೊನೆಯ ಒಂದು ಪ್ರಾರ್ಥನೆಯನ್ನ ನಮ್ಮ ಸಹೋದರ ಆದಂತ ರವಿ ಬ್ರದರ್ ಮಾಡ್ಬೇಕ ಕೇಳ್ಕೊಳ್ತೇನೆ ಮಾಡ್ತೀನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಆಗಿರುವ ನಮ್ಮ ಪರಲೋಕದ ತಂದೆ ಯಹೋವ ದೇವರೇ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ ಪತನ್ಯಾದ ದೇವರೇ ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನೂ ಈ ಒಟ್ಟಾಗಿ ಸೇರಿಸಿ ಪಾಪಿಗಳಾದಂತ ನಮ್ಮನ್ನು ಕೂಡ ಈ ದಿನದಲ್ಲಿ ನಿಮ್ಮ ಜೀವಿತರ ಪೇಟೆಯಲ್ಲಿ ಎಣಿಸಿ ನಿಮ್ಮ ಸತ್ಯವಾದ ವಾಕ್ಯಗಳನ್ನ ಓದುವಂತ ನಿನ್ನ ಮಹಾಕೃಪೆಯನ್ನ ನಮ್ಮ ಮೇಲೆ ಅನುಗ್ರಹಿಸಿದ್ಯಪ್ಪ ಓದಿರುವಂತ ಮತ್ತು ಓದದಿರುವಂತ ಎಲ್ಲಾ ಸಹೋದರ ಸೋದರಿಗಳನ್ನು ಆಶೀರ್ವಾದ ಮಾಡಿ ತಂದೆಯಾದ ದೇವರೆ ಈ ಕೂಟದ ಆರಂಭದಿಂದ ಅಂತ್ಯದವರೆಗೂ ನೀವೇ ನಮ್ಮ ಮಧ್ಯದಲ್ಲಿದ್ದು ಸಹೋದರ ಮುಖಾಂತರವಾಗಿ ನಮ್ಮ ಮಧ್ಯದಲ್ಲಿ ನಿಮ್ಮ ಪವಿತ್ರಾತ್ಮನನ್ನು ಕೊಟ್ಟು ನಡೆಸಿಕೊಟ್ಟಿರುವುದಕ್ಕಾಗಿಯೂ ತಂದೆಯಾದ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವ ಬೇರೆ ನಿನ್ನ ವಾಕ್ಯವು ಹೇಳಿರುವ ಹಾಗೆ ಸ್ವಾಮಿ ನಿನ್ನ ವಾಕ್ಯವೇ ಸತ್ಯವು ಜೀವವು ನಿನ್ನ ವಾಕ್ಯವೇ ಮಾರ್ಗವು ನಿನ್ನ ವಾಕ್ಯವು ನಮ್ಮೆಲ್ಲರ ಕಾಲಿಗೆ ದೀಪವು ನಿನ್ನ ವಾಕ್ಯವು ನಮ್ಮೆಲ್ಲರ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ ಸ್ವಾಮಿ ತಂದೆಯಾದ ದೇವರೇ ನಮ್ಮೆಲ್ಲರನ್ನು ಕೂಡ ಪ್ರತಿದಿನ ಪ್ರತಿಕ್ಷಣ ಅಪ್ಪ ಪ್ರತಿ ನಿಮಿಷದಲ್ಲಿ ಕೂಡ ಹಗಲು ಇರುಳು ಅಪ್ಪ ನೀನು ನಿದ್ರಿಸದೆ ತೂಕಡ್ಸದೆ ನಮ್ಮನ್ನು ಕಾಯುತ್ತಾ ಬಂದಿದೆಯಾ ಸ್ವಾಮಿ ಅಪ್ಪ ಮುಂದೆ ಕೂಡ ನಿಮ್ಮ ಚಿತ್ರದಂತೆ ನಮ್ಮೆಲ್ಲರನ್ನು ಕೂಡ ನಡೆಸ್ರಿ ಈ ಭೂಲೋಕದ ಓಟದಲ್ಲಿ ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂತ ಯೇಸ್ತು ಕ್ರಿಸ್ತನ ಎಜ್ಜೆ ಜಾಡಿನಲ್ಲಿ ಇರುವಂತಹ ಎಲ್ಲಾ ಕಷ್ಟ ಶ್ರಮ ಸಂಕಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಶೋಧನೆಗಳಲ್ಲಿ ಕೂಡ ದೇವರೇ ನಮ್ಮ ನಮ್ಮೆಲ್ಲರನ್ನು ಮಧ್ಯದಲ್ಲಿ ಇದ್ದು ನಮ್ಮನ್ನು ಬಲಪಡಿಸಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಅಪ್ಪ ಮುಂದೆ ಅಪ್ಪ ಮುಂದೆ ಭಾನುವಾರದ ದಿನ ಅಪ್ಪ ಕಲ ಕವಲಮ್ಮ ಅವರ ಅವರು ಇಟ್ಟುಕೊಂಡಂತ ಪ್ರಾರ್ಥನಾ ಕೂಟಕ್ಕಾಗಿಯೂ ಬರುವಂತ ಸವರ ಸೋದರಿಗಳನ್ನು ಕೂಡ ದೇವ್ರೆನಪ್ಪ ಅದನ್ನು ನೆನಪು ಮಾಡ್ತಾನೆ ಅಪ ಅಲ್ಲಿ ನಡೆಯುವಂತ ಎಲ್ಲಾ ವಾಕ್ಯ ಭಾಗಗಳನ್ನು ಕೂಡ ದೇವರೇ ನಾವು ಮತ್ತೊಂದು ಅವರ್ ನೆನಪು ಮಾಡಿಕೊಳ್ಳುತ್ತಾ ಅಪ್ಪ ಆ ಕೂಟವನ್ನು ಕೂಡ ದೇವರೇ ಆದಿಂದ ಅಂತ್ಯದವರೆಗೆ ಆಶೀರ್ವಾದ ಮಾಡಿ ಮುಂದ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ಒಡೆಯನು ನಮ್ಮೆಲ್ಲರ ಮೋಚಕನೂ ಆಗಿರುವ ನಜರೈತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿಕೊಂಡಿದ್ದೇವೆ ನಮ್ಮ

ब्रदर गुड नाइट ब्रदर रवि ब्रदर गुड नाइट निलेश ब्रदर ओके गुड नाइट ब्रदर okay, सागर ब्रदर नमस्ते